ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಇನ್ನೊಂದು ಆರೋಗ್ಯಕರವಾದಂತಹ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಬಾಳೆದಿಂಡು ಮತ್ತು ಕಡಲೆಕಾಳಿನ ಮಜ್ಜಿಗೆ ಹುಳಿ ಈ ಎರಡೂ ಅಷ್ಟೇ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಕಡಲೆಕಾಳು ನಿಮಗೆಲ್ಲ ಗೊತ್ತಿರೋಂಗೆ ತುಂಬನೇ ಪ್ರೋಟೀನ್ ಅಂಶಗಳಿಂದ ಕೂಡಿರೋ ಅಂಥದ್ದು ಹಾಗೆಯೇ ಬಾಳೆದಿಂಡು ಅಷ್ಟೇ ತುಂಬನೇ ಆರೋಗ್ಯಕರವಾದಂತಹ ಪ್ರಯೋಜನಗಳು ಬಾಳೆ ದಿಂಡಿಂದ ಇದೆ ನಮ್ಮ ತೂಕ ಇಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ನಾರಿನಂಶ ಇರೋದು ಜೀರ್ಣಕ್ರಿಯೆನ ಉತ್ತಮ ಮಾಡುತ್ತೆ ಮತ್ತು ಈ ಕಿಡ್ನಿ ಸ್ಟೋನ್ಗೂ ಇದು ಔಷಧಿ ಹಾಗೆ ಅಂತೇಳಿ ಹೇಳ್ತಾರೆ ಹಾಗಾಗಿ ತುಂಬನೇ ಒಂದು ಆರೋಗ್ಯಕರವಾದಂತಹ ಪದಾರ್ಥ ಇದು ತುಂಬನೇ ರುಚಿಯಾಗೂ ಸಹ ಇರುತ್ತೆ ಇದನ್ನು ಮಾಡೋದಕ್ಕೆ ಬೇಕಾಗಿರೋಂತಹ ಪದಾರ್ಥಗಳು ಒಂದು ನೂರೈವತ್ತು ಗ್ರಾಮಷ್ಟು ಕಡಲೆಕಾಳನ್ನು ಕಪ್ಪು ಕಡಲೆ ತೊಗೊಂಡಿದ್ದೀನಿ ಇದನ್ನು ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆಯೇ ಬಾಳೆ ದಿಂಡು ಒಂದು ಪೀಸು ಸಾಧಾರಣ ಒಂದು ಒಂಬತ್ತರಿಂದ ಹತ್ತು ಇಂಚು ಉದ್ದ ಇರೋವಂಥದ್ದು ಮೊಸರು ಇನ್ನೂರು ಎಮ್ ಎಲ್ ಇದೆ ಇದು ಒಂದು ಕಪ್ಪು ಹಾಗೆ ಕಾಯಿ ತುರಿ ಹಸಿ ಕಾಯಿ ತುರಿ ಒಂದು ಕಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಶುಂಠಿ ಒಂದು ಇಂಚಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ತುಪ್ಪ ಒಂದು ಟೇಬಲ್ ಸ್ಪೂನು ಅರಿಶಿಣ ಪುಡಿ ಒಂದು ಕಾಲು ಟೀ ಸ್ಪೂನು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನು ಕಾಳು ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನು ಮತ್ತು ಒಂದು ಕಡಲೆಕಾಳು ಗಾತ್ರದ ಹಿಂಗನ್ನು ಸ್ವಲ್ಪ ನೀರಲ್ಲಿ ಬೆರೆಸಿಟ್ಕೊಳ್ಳೋಣ ಕರಿಬೇವು ಒಂದು ನಾಲ್ಕೆಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಇವಿಷ್ಟು ಸಾಮಗ್ರಿಗಳು ಮೊದಲು ಒಂದು ಬಟ್ಲಲ್ಲಿ ಈ ಕಡಲೆಬೇಳೆ ಮತ್ತು ಈ ಕಾಳು ಇವೆರಡನ್ನೂ ಹಾಕಿ ಒಂದೆರಡರಿಂದ ಮೂರು ಗಂಟೆ ಕಾಲ ನೆನೆಸ್ಕೊಳ್ಳೋಣ ಮೃದುವಾಗಿ ರುಬ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಹಾಗೆ ಅಂತ ಇದು ಮತ್ತು ಒಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳೋಣ ಅದಕ್ಕೆ ನಾವು ಈ ನೆನೆಸಿಟ್ಕೊಂಡಿದ್ದಂಥ ಈ ಕಾಳನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಅದ್ರ ಜೊತೆಗೆ ಈ ಕಾಳೆಲ್ಲ ಮುಣಗೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಅಷ್ಟು ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ವಿಷಲ್ಲು ಕೂಗಿಸ್ಕೊಳ್ಳೋಣ ಆಮೇಲೆ ಈ ಬಾಳೆ ದಿಂಡನ್ನು ಎಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಮೊದಲು ಈ ಹೊರಗಡೆ ಪದರಗಳಿರುತ್ತಲ್ಲ ಅದೆಲ್ಲ ತೆಗೆದು ಬಿಡಬೇಕು ಆವಾಗ ಮಧ್ಯ ಈ ಪದರ ಇಲ್ದಿರ ಇರೋವಂಥ ಪಾರ್ಟ್ ಸಿಗುತ್ತೆ ಇದನ್ನು ಈ ಥರ ಗಾಲಿ ಗಾಲಿ ಥರ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿಕೊಂಡು ಅದರಲ್ಲೇ ಆ ನಾರೆಗಳು ಬರುತ್ತೆ ಎಕ್ಸ್ಟ್ರಾ ನಾರು ಇದನ್ನೆಲ್ಲ ಈ ಥರ ತೆಗೆದುಬಿಡಬೇಕು ಆದಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ್ರೆ ನಾರೆಲ್ಲ ತುಂಬ ಚೆನ್ನಾಗಿ ಬಂದ್ಬಿಡತ್ತೆ ತುಂಬ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದರೆ ನಾರು ಒಳಗಡೆ ಉಳ್ಕೊಂಬಿಡತ್ತೆ ಈ ಥರ ಎಲ್ಲ ಕಟ್ ಮಾಡಿ ಈ ನಾರನ್ನು ಎಲ್ಲ ತೆಗೆದು ತೆಗೆದುಬಿಡಬೇಕು ಫಸ್ಟು ಎಕ್ಸ್ಟ್ರಾ ನಾರುಗಳಿರುತ್ತೆ ಅದನ್ನು ನೋಡಿ ಈ ಥರ ನೋಡಿ ಈ ಥರ ಬರುತ್ತೆ ಕಟ್ ಮಾಡಿದಾಗ ಈ ಥರ ತೆಗೆದುಬಿಡ್ಬೇಕು ಅದನ್ನು ಆಮೇಲೆ ಇದನ್ನು ಮತ್ತೆ ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಕೊಳ್ಬೇಕು ಈ ಸಣ್ಣ ಸಣ್ಣ ಪೀಸ್ ಮಾಡೋವಾಗ್ಲೂ ಮತ್ತೆ ಒಂದು ಸ್ವಲ್ಪ ನಾರು ಬರುತ್ತೆ ಅದನ್ನು ಸಹ ನಾವು ತೆಕ್ಕೊಂಡು ಬಿಡಬೇಕು ತೆಗೆದುಬಿಟ್ಟು ಮತ್ತೆ ಅದನ್ನು ಇನ್ನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ಎಷ್ಟು ಸಣ್ಣದಾಗಿ ಕಟ್ ಮಾಡ್ತೀವಿ ಅಷ್ಟು ಒಳ್ಳೆಯದು ನಾನು ಕಡಲೆ ಗಾತ್ರಕ್ಕೆ ಮ್ಯಾಚ್ ಆಗೋ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಈ ಥರ ಕಟ್ ಮಾಡಿ ಒಂದು ಬಟ್ಲಲ್ಲಿ ಹಾಕ್ಕೊಳ್ಬೇಕು ಈ ಥರ ಚಮಚ ಅಥವಾ ಒಂದು ಕಡ್ಡಿನಲ್ಲಿ ನಾವು ಹೀಗೆ ತಿರುಗಿಸಿದ್ರೆ ತುಂಬ ನಾರೆಲ್ಲ ಅದ್ರ ಜೊತೇನಲ್ಲಿ ಬಂದುಬಿಡತ್ತೆ ಈ ಥರ ತಿರುಗಿಸಿ ಇರೋಂಥ ನಾರುಗಳನ್ನೆಲ್ಲ ತೆಗೆದುಬಿಡ್ಬೇಕು ನೋಡಿ ಹೀಗೆ ಕಡ್ಡಿನಲ್ಲಿ ತೆಗೆದ್ರೆ ಇನ್ನೂ ಚೆನ್ನಾಗಿ ಬಂದುಬಿಡತ್ತೆ ಒಂದು ಕಡ್ಡಿನಲ್ಲಿ ಹೀಗೆ ತಿರುಗಿಸ್ಬಿಟ್ಟು ಈ ಥರ ಎಲ್ಲ ಮೇಲೆ ಇದನ್ನು ನೀರಿಗೆ ಹಾಕ್ಕೊಳ್ಬೇಕು ಅಂಥ ಈ ಹೋಳುಗಳನ್ನ ಎಲ್ಲ ಹೆಚ್ಚಿನ ನಾರಿನಂಶ ತೆಗೆದುಬಿಟ್ಟು ನೀರಿಗೆ ಹಾಕಿ ಒಂದು ಅರ್ಧ ನಿಂಬೆ ಹಣ್ಣು ಇಟ್ಕೊಂಡ್ರೆ ಇದು ಬಣ್ಣ ಹೀಗೆ ಬೆಳ್ಳಗಿರುತ್ತೆ ನಾವು ಹಾಕೋವರೆಗೂ ನೋಡಿ ಈ ಥರ ಈಗ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಈ ಕಾಳು ಜೊತೆಗೇನೆ ಈ ಒಂದು ನಾವು ಹೆಚ್ಚಿಟ್ಕೊಂಡಿರೋವಂಥ ಈ ಬಾಳೆ ದಿಂಡಿನ ಹೋಳುಗಳನ್ನು ಸಹ ಸೇರಿಸ್ಕೊಳ್ಳೋಣ ನೀರಿಂದ ತೆಗೆದುಬಿಟ್ಟು ಎಲ್ಲದನ್ನೂ ಸೇರಿಸ್ಬಿಡೋಣ ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಮುಚ್ಚಳ ಮುಚ್ಚಿ ಇನ್ನೆರಡು ವಿಜಲ್ಲು ಕೂಗಿಸ್ಕೊಳ್ಳೋಣ ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದ ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಹಾಗೆ ನೆನ್ಸಿಟ್ಕೊಂಡಂಥ ಕಡಲೆಬೇಳೆ ಮತ್ತು ಧನಿಯಾ ಕಾಳನ್ನು ಸೇರಿಸ್ಕೊಳ್ಳೋಣ ಮತ್ತು ಜೀರಿಗೆ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳೋಣ ಶುಂಠಿನೂ ಸಹ ಸೇರಿಸ್ಕೊಳ್ಳೋಣ ಮತ್ತು ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಳೋಣ ಇಂಗು ಮತ್ತು ಅರಿಶಿಣ ಪುಡಿ ಅದನ್ನು ಸಹ ಸೇರಿಸ್ಕೊಳ್ಳೋಣ ಕಡೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಬಿ ಇದನ್ನು ಪಕ್ಕ ಇಟ್ಕೊಳ್ಳೋಣ ಈಗ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಕುಕ್ಕರಲ್ಲಿ ಬೇ ಬೇಯಿಸಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಅದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಅದಕ್ಕೆ ಸೇರಿಸ್ಕೊಳ್ಳೋಣ ಆ ಮಿಕ್ಸರ್ ಜಾರ್ಗು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ಕೊಳ್ಳೋಣ ಎಲ್ಲನೂ ಚೆನ್ನಾಗಿ ಗಂಟುಗಳು ಇರೋ ಥರ ಬೆರೆಸಿಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಇದು ಕುದಿ ಹತ್ತಾಗ ಗಟ್ಟಿಯಾಗುತ್ತೆ ಆವಾಗ ನೀರು ಬೇಕಂದರೆ ಸೇರಿಸಿ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾವು ಯಾವಾಗಲೂ ಮಾಡೋ ಹುಳಿಗಿಂತ ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪ ಇರಲಿ ಸ್ವಲ್ಪ ಗಟ್ಟಿ ಇರಲಿ ಹುಳಿ ಆ ಥರ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮೀಡಿಯಮ್ ಊರಿನಲ್ಲಿ ಕುದಿಸ್ಕೊಳ್ಳೋಣ ಈಗ ಒಗ್ಗರಣೆ ಮಾಡೋಕ್ಕೆ ಒಂದು ಸೌಟ್ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪಕ್ಕಾದ್ಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ್ಗುಟ್ಟಿದ್ಮೇಲೆ ಒಣಮೆಣ್ಸಿನ್ಕಾಯಿನೂ ಸೇರಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಡೋಣ ಕರಿಬೇವನ್ನು ಸೇರಿಸಿ ಈ ಒಗ್ಗರಣೆನ ಪಕ್ಕ ಇಟ್ಕೊಳ್ಳೋಣ ನಾವು ಆರಿದ ಮೇಲೆ ಇದನ್ನು ಸೇರಿಸೋದು ಇದಕ್ಕೆ ಅದಕ್ಕೋಸ್ಕರ ಪಕ್ಕ ಇಟ್ಕೊಳ್ಳೋಣ ಈಗ ಈ ಹುಳಿ ಎಲ್ಲ ಚೆನ್ನಾಗಿ ಕುದ್ದಿದೆ ಇನ್ನೊಂದು ಸಲ ಇದನ್ನು ಬೆರೆಸಿಬಿಟ್ಟು ಇದನ್ನು ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಈಗ ಇದೆಲ್ಲ ಆರಿ ತಣ್ಣಗಾದ ಮೇಲೆ ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಯಾವುದೇ ಮಜ್ಜಿಗೆ ಹುಳಿಗೂ ನಾನು ಮೊಸರನ್ನ ಬಿಸಿ ಇರೋವಾಗ ಸೇರಿಸಲ್ಲ ಆರಿದ ಮೇಲೆ ಸೇರಿಸೋದು ಅದಕ್ಕೋಸ್ಕರ ಈ ಥರ ತಣ್ಣಗಾದ ಮೇಲೆ ಮೊಸರನ್ನ ಸೇರಿಸ್ಕೊಳ್ಳೋಣ ಆಮೇಲೆ ಕಡೆಯದಾಗಿ ಒಗ್ಗರಣೆಯೂ ಸಹ ಸೇರಿಸ್ಕೊಳ್ಳೋಣ ಈಗ ಈ ಒಂದು ತುಂಬಾ ರುಚಿಯಾಗಿರುವಂಥ ಮತ್ತು ಆರೋಗ್ಯಕರವಾಗಿರುವಂತಹ ಬಾಳೆದಿಂಡು ಮತ್ತು ಈ ಕಡಲೆಕಾಳಿನ ಮಜ್ಜಿಗೆ ಹುಳಿ ತಯಾರಾಯಿತು ಈ ಒಂದು ಬಾಳೆದಿಂಡು ಮತ್ತು ಕಡಲೆಕಾಳಿನ ಮಜ್ಜಿಗೆ ಹುಳಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು